ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಉಗ್ರಂ, ರತಾವರ, ಮಫ್ತಿ ಚಿತ್ರ ನೋಡಿದ ವೀಕ್ಷಕರು ಶ್ರೀ ಮುರುಳಿಯಿಂದ ಯಾವ ರೀತಿ ಚಿತ್ರ ಬಯಸುತ್ತಾರೆ ಎಂಬುದು ನಿರ್ದೇಶಕರಿಗೆ ತಿಳಿದಿದೆ. ಅದರಂತೆಯೇ ಭರಾಟೆ ಈ ಚಿತ್ರವನ್ನು ನಿರ್ದೇಶಿಸುತ್ತಿರುವವರು ಚೇತನ್ ಕುಮಾರ್. ಅವರ ಈ ಹಿಂದಿನ ಬಹದ್ದೂರ್, ಭರ್ಜರಿ ಚಿತ್ರಗಳು ಚೇತನ್ ಕುಮಾರ್ ಬಗ್ಗೆ ಹೇಳುತ್ತದೆ. ಈ ಭಾರಿ ಚಿತ್ರಕ್ಕೆ ಹಣ ಹೂಡುತ್ತಿರುವವರು ಸುಪ್ರಿ. ಚಿತ್ರದಲ್ಲಿ ಶ್ರೀ ಮುರುಳಿಗೆ ನಾಯಕಿಯಾಗಿ ನಟಿಸಿದ್ದು ಶ್ರೀಲೀಲಾ. ಚಿತ್ರದ ಚಿತ್ರೀಕರಣ ಕೊನೆಯ ಹಂತದಲ್ಲಿದ್ದು ಕ್ಲೈಮ್ಯಾಕ್ಸ್ ಫೈಟಿಂಗ್ ಸೀನ್ ಶೂಟ್ ಮಾಡಲಾಗುತ್ತಿದೆ. ಈ ಫೈಟಿಂಗ್ ವಿಶೇಷ ಎಂದರೆ ಇಲ್ಲಿ ಶ್ರೀ ಮುರುಳಿ ದಶಕಳ ನಟರೊಂದಿಗೆ ಸೆಣಸುತ್ತಿದ್ದಾರೆ. ಹೌದು, ಭರಾಟೆಯಲ್ಲಿ 10 ಜನ ವಿಲನ್ಸ್ಗಳಿದ್ದಾರೆ. ಚಿತ್ರದ ಕ್ಲೈಮ್ಯಾಕ್ಸ್ ಸನ್ನಿವೇಶಕ್ಕಾಗಿಯೇ ಹೈದರಾಬಾದ್ನಲ್ಲಿ ದೊಡ್ಡ ಕುಸ್ತಿ ಅಖಾಡ ತಯಾರಿಸಲಾಗಿದ್ದು ಆ ಅದ್ಧೂರಿ ಸೆಟ್ಗಳು ನೋಡುಗರಿಗೆ ಆಕರ್ಷಿಸುವಂತಿದೆ. ಈ ಒಂದು ಸೆಟ್ಗಾಗಿ ನಿರ್ಮಾಪಕರು ಬರೋಬ್ಬರಿ 75 ಲಕ್ಷ ಖರ್ಚು ಮಾಡಿದ್ದಾರಂತೆ. ಶ್ರೀ ಮುರುಳಿ ಹಾಗೂ 10 ಜನ ವಿಲನ್ಗಳು ಬಿಟ್ಟು 80 ಬಾಡಿ ಬಿಲ್ಡರ್ಸ್, 400 ಜನ ಜೂನಿಯರ್ ಆರ್ಟಿಸ್ಟ್ ಹಾಗೆ ಇತರೆ ತಾರಾಗಣ ಈ ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಭಾರಿ ಫೈಟ್ ಸೀನ್ ಆಕ್ಷನ್ ಮಾಸ್ಟರ್ ರವಿವರ್ಮರ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಚಿತ್ರದ ಮತ್ತೊಂದು ವಿಶೇಷ ಎಂದರೆ ಈ 10 ಜನ ಕಳನಟರಲ್ಲಿ 3 ಜನ ಅಣ್ಣ ತಮ್ಮಂದಿರು, ಸಾಯಿ ಕುಮಾರ್, ರವಿಶಂಕರ್, ಅಯ್ಯಪ್ಪ. ಈ ಮೂವರು ತಮ್ಮ ಗಡಸು ಧ್ವನಿ ಹಾಗೂ ಅಭಿನಯಕ್ಕೆ ಹೆಸರು ಮಾಡಿದವರು. ಇವರ ತಂದೆ ತಾಯಿ ಇಬ್ಬರೂ ಕನ್ನಡ ಚಿತ್ರದಲ್ಲಿ ನಟಿಸಿದವರೇ. ಇವರ ತಾಯಿ ಕೃಷ್ಣ ಜ್ಯೋತಿಯವರು ನಮ್ಮ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್ ಹೀಗೆ ಹಲವರ ಜೊತೆ ನಟಿಸಿದ್ದಾರೆ. ಅವರ ಆಸೆ ಇತ್ತಂತೆ ಈ 3 ಜನ ಅಣ್ಣ ತಮ್ಮಂದಿರು ಒಂದು ಕನ್ನಡ ಚಿತ್ರದಲ್ಲಿ ನಟಿಸಬೇಕೆಂದು. ಅವರ ಆಸೆ ಈಗ ಕಾಲ ಕೂಡಿ ಬಂದಿದೆ, ಅದು ಭರಾಟೆಯಿಂದ ಈಡೇರಿದೆ. ಚಿತ್ರದಲ್ಲಿ ಸಾಯಿ ಕುಮಾರ್, ರವಿಶಂಕರ್, ಅಯ್ಯಪ್ಪ ಮೂವರ ಗರ್ಜನೆಗೆ ಶ್ರೀ ಮುರುಳಿ ಯಾವ ರೀತಿ ಡೈಲಾಗ್ ಹೊಡೆಯುತ್ತಾರೆ ಎಂಬುದು ಕಾದು ನೋಡಬೇಕು. ಈ 3 ಅಣ್ಣ ತಮ್ಮಂದಿರ ಜೊತೆಗೆ ಅವಿನಾಶ್, ಶರತ್ ಲೋಹಿತಾಶ್ವ, ರಾಜಗುರು ಹೀಗೆ ಒಟ್ಟು 10 ಜನ ಕಳನಟರು ಒಟ್ಟಿಗೆ ಸೆಟ್ನಲ್ಲಿ ನಟಿಸಿದ್ದು ವಿಶೇಷ. ಈ ಅಂಶ ಚಿತ್ರ ಪ್ರೇಕ್ಷಕರಿಗೆ ಒಂದು ರೀತಿಯ ಕುತೂಹಲಕ್ಕೆ ಕಾರಣವಾಗಿದ್ದು ಈ ಎಲ್ಲ ಮಹಾನಟರ ಅಭಿನಯ ನೋಡಲು ಚಿತ್ರ ಬಿಡುಗಡೆಯಾಗುವವರೆಗೂ ಕಾಯಬೇಕು. ಈ ಕಳನಟರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶ್ರೀ ಮುರುಳಿಯ ಅಭಿಮಾನಿಗಳು ಭರಾಟೆ ಎಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.